ಹೌ ಟು ಸ್ಟಡಿ ದ ಬೈಬಲ್. ಸತ್ಯವೇದ ಪುಸ್ತಕವನ್ನು ಹೇಗೆ ಓದಿ ತಿಳಿಯಬೇಕು? ಯಾವ ವರ್ಷದಲ್ಲಿ ಸೃಷ್ಟಿಯಾಯಿತು? ಎಷ್ಟು ಭಾಗಗಳಿವೆ? ಹೇಗೆ ಓದಬೇಕು? ಮತ್ತು ಸತ್ಯವೇದ ಪುಸ್ತಕವನ್ನು ಅರ್ಥ ಮಾಡಿಕೊಳ್ಳಲು 10 ವಿಧಗಳಿವೆ. 10 ವಿಧಾನದ ರೀತಿಯಲ್ಲಿ ಓದಬೇಕು. ದೇವರ ಮಕ್ಕಳಾಗಿರುವ ನಾವು ತಿಳಿದುಕೊಳ್ಳಬೇಕಾದ ವಿಚಾರ ಎಂದರೆ, ಸತ್ಯವೇದದಲ್ಲಿ ದೇವರು ಅನೇಕ ಮಹತ್ ಕಾರ್ಯಗಳನ್ನು ನಮಗಾಗಿ ಆತನ ವಾಕ್ಯದಲ್ಲಿ ಇಟ್ಟಿದ್ದಾರೆ. ಯೆರೆಮೀಯ ಗ್ರಂಥ 33:3 ನನ್ನನ್ನು ಕೇಳಿಕೋ, ಸದುತ್ತರವನ್ನು ಕೊಡುತ್ತೇನೆ, ನಿನಗೆ ತಿಳಿಯದ ಮಹತ್ ಕಾರ್ಯಗಳನ್ನು ತಿಳಿಸುವೆನು. ಸತ್ಯವೇದ ಪುಸ್ತಕ ಮುಖ್ಯವಾದ ಪುಸ್ತಕ. ಸತ್ಯವೇದದಲ್ಲಿ 2 ಭಾಗಗಳಿವೆ, ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳಿವೆ, ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳಿವೆ. ಸತ್ಯವೇದದಲ್ಲಿ ಒಟ್ಟು 66 ಪುಸ್ತಕಗಳಿವೆ. ಸತ್ಯವೇದದಲ್ಲಿ ಅನೇಕ ವಿಚಾರಗಳಿವೆ. ದೊಡ್ಡ ದೊಡ್ಡ ರಾಜ್ಯಗಳ ಬಗ್ಗೆ, ದೊಡ್ಡ ದೊಡ್ಡ ಪರಾಕ್ರಮಶಾಲಿಗಳ ಬಗ್ಗೆ, ಭೂಮಿ ಸೃಷ್ಟಿಯಾಗಿದ್ದರಿಂದ ಇಲ್ಲಿಯವರೆಗೂ, ಮತ್ತೆ ವಿಜ್ಞಾನದ ಬಗ್ಗೆ, ಸಮಾಜ, ಗಣಿತ, ಕಾಲಗಳ ಬಗ್ಗೆ, ವಂಶಾವಳಿ ಬಗ್ಗೆ, ಇತಿಹಾಸ, ರತ್ನ, ದ್ರವ್ಯಗಳು, ಮತ್ತು ಆದಾಮನಿಂದ ಇಲ್ಲಿಯವರೆಗೆ ಎಷ್ಟು ವರ್ಷಗಳಾಗಿವೆ ಎಂದು ಈ ಒಂದೇ ಪುಸ್ತಕದಲ್ಲಿ ತಿಳಿಸಲಾಗಿದೆ. ಸತ್ಯವೇದ ಪುಸ್ತಕವನ್ನು ಬರೆಯುವುದಕ್ಕೆ ಹೆಚ್ಚು ಕಡಿಮೆ 40 ಆಥರ್ ಪ್ರವಾದಿಗಳನ್ನು ದೇವರು ಉಪಯೋಗಿಸಿಕೊಂಡು ಬರೆಯಲ್ಪಟ್ಟಿದೆ. ಹೆಚ್ಚು ಕಡಿಮೆ 1700 ವರ್ಷದವರೆಗೆ ಸತ್ಯವೇದ ಬರೆದಿದ್ದಾರೆ. ಹಳೆ ಒಡಂಬಡಿಕೆಯನ್ನು 1600 ವರ್ಷದಲ್ಲಿ ಬರೆದಿದ್ದಾರೆ. ಹೊಸ ಒಡಂಬಡಿಕೆಯನ್ನು 100 ವರ್ಷದವರೆಗೆ ಬರೆದಿದ್ದಾರೆ. ಅನೇಕ ಭಕ್ತರುಗಳು ಪವಿತ್ರಾತ್ಮನ ಪ್ರೇರಣೆಯಿಂದ ಸತ್ಯವೇದ ಪುಸ್ತಕವನ್ನು ಬರೆದಿದ್ದಾರೆ. ಮೊಟ್ಟ ಮೊದಲನೆಯದಾಗಿ ಪ್ರಿಂಟಿಂಗ್ ಪ್ರೆಸ್ ಅನ್ನು 1454 ವರ್ಷದಲ್ಲಿ ಸ್ಥಾಪಿಸಿದರು. ಮೊಟ್ಟ ಮೊದಲನೆಯದಾಗಿ ಪ್ರಿಂಟಿಂಗ್ ಆಗಿರುವ ಪುಸ್ತಕ ಎಂದರೆ ನಮ್ಮ ಸತ್ಯವೇದ ಪುಸ್ತಕ. ಪ್ರಿಂಟಿಂಗ್ ಪ್ರೆಸ್ ಅನ್ನು ಕಂಡುಹಿಡಿದ ವ್ಯಕ್ತಿಯ ಹೆಸರು ಜಾನಸ್ ಗುಟನ್ಬರ್ಗ್. ಅವರ ಊರಿನ ಹೆಸರು ಗುಟನ್ಬರ್ಗ್. ಲೋಕದಲ್ಲಿ ಅಧಿಕವಾಗಿ ಪ್ರಿಂಟ್ ಆಗಿರುವ ಪುಸ್ತಕ ಎಂದರೆ ಬೈಬಲ್. ಎಲ್ಲ ಭಾಷೆಗೆ ಅನುವಾದ ಆದ ಪುಸ್ತಕ, ಜನಗಳು ಅಧಿಕವಾಗಿ ಓದುವಂಥ ಪುಸ್ತಕ, ಅಧಿಕವಾಗಿ ಕೊಂಡುಕೊಳ್ಳುವಂಥದ್ದು, ಅಧಿಕವಾಗಿ ತಪ್ಪಾಗಿ ಅರ್ಥ ಮಾಡಿಕೊಂಡಿರುವ ಪುಸ್ತಕ ಇದೆ. ಇದನ್ನು ವಿಧ ವಿಧ ರೀತಿಯಲ್ಲಿ ಉಪಯೋಗಿಸುವುದರಿಂದ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ನಾವು ಸತ್ಯವೇದವನ್ನು ಓದಿ ಸತ್ಯವನ್ನು ತಿಳಿದುಕೊಳ್ಳಬೇಕು. ಉದಾಹರಣೆ ನೋಡುವುದಾದರೆ, ಒಂದನೇ ಉದಾಹರಣೆ, ಆದಿಕಾಂಡ 2:16-17. ಆದಾಮನಿಗೆ ದೇವರು ಒಂದು ಆಜ್ಞೆಯನ್ನು ಕೊಟ್ಟರು, ಹಣ್ಣನ್ನು ತಿಂದ ದಿನದಲ್ಲಿ ಖಂಡಿತವಾಗಿ ಸಾಯ್ವಿ ಎಂದರು. 1 ಕೊರಿಂಥ 15:46-47. ಮೊದಲನೆಯ ಮನುಷ್ಯ ಮಣ್ಣಿನಿಂದ ಉಂಟು ಮಾಡಿದ್ದರು, ಆತ್ಮಿಕವಾಗಿ ಉಂಟು ಮಾಡಲಿಲ್ಲ. ಯಾಕೆ ಹಣ್ಣನ್ನು ತಿಂದ ದಿನ ಸತ್ತು ಹೋಗಿಲ್ಲ ಎಂದರೆ, 2 ಪೇತ್ರ 3:8. ಕರ್ತನ ಎಣಿಕೆಯಲ್ಲಿ ಒಂದು ದಿನ ಎಂದರೆ 1000 ವರ್ಷ. ಅದಕ್ಕೆ ಆದಾಮನು ಹಣ್ಣನ್ನು ತಿಂದ ದಿನ ಸತ್ತು ಹೋಗಿಲ್ಲ. ಅವನು 930 ವರ್ಷ ಬದುಕಿದನು. 1000 ವರ್ಷದ ಮೇಲೆ ಯಾರೂ ಬದುಕಿಲ್ಲ. ಸತ್ಯವೇದ ಪುಸ್ತಕವನ್ನು ಓದುವುದಕ್ಕೆ 3 ಬೀಗದ ಕೈಗಳನ್ನು ಉಪಯೋಗಿಸಬೇಕು. 1. ಸತ್ಯವೇದವನ್ನು ಹುಡುಕಿ ಓದಬೇಕು. 2. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಓದಬೇಕು. 3. ಸರಿಯಾಗಿ ವಿಭಾಗಿಸಿ ಓದಬೇಕು. ಈ 3 ಬೀಗದ ಕೈ ಇದ್ದರೆ ಸತ್ಯವೇದವು ಓದುವುದು ಅರ್ಥವಾಗುತ್ತದೆ. 2. ಮತ್ತಾಯ 19:23-24. ಸೂಜಿಯ ಕಣ್ಣೊಳಗೆ ಒಂಟೆಯು ಸುಲಭವಾಗಿ ನುಗ್ಗುವುದು, ಆದರೆ ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ. ಇದರ ಅರ್ಥ ಏನೆಂದರೆ, ಯೆರೂಸಲೇಮ್‌ನಲ್ಲಿ ಕೋಟೆ ಇತ್ತು. ಆ ಕೋಟೆಗೆ 12 ಬಾಗಿಲುಗಳಿದ್ದವು. ಸಂಜೆ ಸಮಯವಾದರೆ 6 ಗಂಟೆಯೊಳಗೆ ಮುಚ್ಚುತ್ತಿದ್ದರು. ಆ ಕಾಲದಲ್ಲಿ ಲೈಟ್ ಇರಲಿಲ್ಲ. ಆದ ಕಾರಣ ಅವರು ಕತ್ತಲೆ ಆಗುವ ಸಮಯದಲ್ಲಿ ಅವರು ಬಾಗಿಲನ್ನು ಮುಚ್ಚುತ್ತಿದ್ದರು. ಜನರು ಕೋಟೆಯ ಒಳಗೆ ಹೊರಗೆ ಹೋಗಬೇಕಾದರೆ ಮೂಲೆಯಲ್ಲಿ ಒಂದು ಚಿಕ್ಕ ಬಾಗಿಲು ಇಟ್ಟಿದ್ದರು. ಅದರಲ್ಲಿ ಒಬ್ಬ ಮನುಷ್ಯನು ಮಾತ್ರ ಹೋಗುವುದಕ್ಕೆ ಸಾಧ್ಯವಾಗುತ್ತಿತ್ತು. ಆ ಕಾಲದಲ್ಲಿ ಒಬ್ಬ ಶ್ರೀಮಂತ ಬೇರೆ ಕಡೆ ವ್ಯಾಪಾರ ಮಾಡಿ ಬರುವಾಗ ಅವನಿಗೆ ಅಗತ್ಯ ಇರುವ ವಸ್ತುಗಳನ್ನು ತರುತ್ತಿದ್ದನು. ಅವರು ಬರುವ ಸಮಯದಲ್ಲಿ ಸಂಜೆಯಾಗಿದ್ದರೆ ಕೋಟೆಯ 12 ಬಾಗಿಲುಗಳು ಮುಚ್ಚುತ್ತಿತ್ತು. ಆದ ಕಾರಣ ಒಂಟೆಯನ್ನು ಆ ಸಣ್ಣ ಬಾಗಿಲಿನಲ್ಲಿ ಒಂಟೆಯನ್ನು ನುಗ್ಗಿಸಿ ಒಳಗೆ ಬಿಡುತ್ತಿದ್ದನು. ಅವನು ತಂದ ಸಾಮಾನುಗಳನ್ನು ಅವನ ಬಳಿಯಲ್ಲಿ ಇಟ್ಟುಕೊಂಡು ಅವನು ಆ ರಾತ್ರಿಯಲ್ಲಿ ಅಲ್ಲೇ ಇರುವ ಛತ್ರದಲ್ಲಿ ಮಲಗುತ್ತಿದ್ದನು. ಅದಕ್ಕೆ ಹೇಳುತ್ತಿದ್ದರು, ಒಂಟೆ ಸೂಜಿಯ ಕಣ್ಣಲ್ಲಿ ಸೇರುತ್ತದೆ, ಆದರೆ ಐಶ್ವರ್ಯವಂತ ಸೇರುವುದಿಲ್ಲ ಎಂದು ಹೇಳಿದ್ದಾರೆ.
ಉದಾಹರಣೆ, ಮೂರನೇ ಉದಾಹರಣೆ, ಕೀರ್ತನೆ 137:9. ನಿನ್ನ ಮಕ್ಕಳನ್ನು ಬಂಡೆಗೆ ಅಪ್ಪಳಿಸು, ಅಪ್ಪಳಿಸುವವನು ಅವನು ಧನ್ಯನು ಎಂದರೆ. ಪೇತ್ರ 1:2:2. ಹೊಸದಾಗಿ ಸತ್ಯಕ್ಕೆ ಬಂದ ಮಕ್ಕಳನ್ನು ಸತ್ಯವೆಂಬ ಶುದ್ಧ ಹಾಲನ್ನು ಕುಡಿಸಬೇಕು. 1:4:4. ಬಂಡೆ ಎಂದರೆ ಕ್ರಿಸ್ತರು, ಇವರ ಮೇಲೆ ನಂಬಿಕೆ ವಿಶ್ವಾಸ ಇಡಬೇಕು. 4ನೇ ಉದಾಹರಣೆ ನೋಡುವುದಾದರೆ ಮತ್ತಾಯ 13:12. ಇದ್ದವನಿಗೆ ಕೊಡಲ್ಪಡುವುದು ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು. ಇದರ ಅರ್ಥ ಏನೆಂದರೆ ಕ್ರಿಸ್ತನು ಮಾತನಾಡಿರುವುದು ಅವರ ಬೋಧನೆಯ ಬಗ್ಗೆ. ಮತ್ತಾಯ 13:10-13 ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವನ್ನು ಅನ್ಯರಾದ ನಮಗೆ ಕೊಟ್ಟಿದ್ದಾರೆ, ಅವರಿಗೆ ಕೊಟ್ಟಿಲ್ಲ. ಏಕೆಂದರೆ ಪರಿಸಾಯದವರು ಕಣ್ಣು ಇದ್ದರೂ ಕಿವಿ ಇದ್ದರೂ ಕ್ರಿಸ್ತರ ಬೋಧನೆ ಕೇಳಲಿಲ್ಲ, ಆದ್ದರಿಂದ ನಮಗೆ ಕೊಟ್ಟಿದ್ದಾರೆ. ಆದರೆ ಆಸಕ್ತಿ ಇಲ್ಲದವನ ಕಡೆಯಿಂದ ತೆಗೆದು ಆಸಕ್ತಿ ಇದ್ದವನಿಗೆ ಕೊಡುತ್ತಾರೆ. ಸತ್ಯವೇದ ಪುಸ್ತಕವನ್ನು ಓದಿ ಅರ್ಥ ಮಾಡಿಕೊಳ್ಳುವುದಕ್ಕೆ 10 ವಿಧಗಳಿವೆ. 1, ನೇರವಾಗಿರುವ ಭಾಷೆ. 2, ಆತ್ಮಿಕವಾದಂತಹ ಅರ್ಥ. 3ನೇದು ಸಾಮ್ಯಗಳ ರೂಪದಲ್ಲಿ. 4ನೇದು ಛಾಯೆ ಮತ್ತು ನಿಜ ಸ್ವರೂಪದಲ್ಲಿ ಮಾತನಾಡಿದ್ದಾರೆ. 5ನೇದು ಕನಸುಗಳು ದರ್ಶನ ಮಾದರಿಗಳಲ್ಲಿ. 6ನೇದು ಕಾಲಗಳ ತಕ್ಕಂತೆ ಉಪಯೋಗಿಸಬೇಕು. 7ನೇದು ಪ್ರವಾದನೆಯ ಮೂಲಕ. 8, ವಾಕ್ಯದ ಮೇಲೆ ಕೆಳಗೆ ಓದಿ ತಿಳಿಯಬೇಕು. 9, ಮೊದಲಿನಿಂದ ಓದಬೇಕು ಕಾಲಗಣನೆಯಂತೆ. 10, ಆದಿಕಾಂಡದಿಂದ ಪ್ರಕಟಣೆಯವರೆಗೂ ಓದಬೇಕು. ಈ ರೀತಿಯಾಗಿ ನಾವು ಸತ್ಯವೇದ ಪುಸ್ತಕವನ್ನು ಓದಿ ಅರ್ಥ ಮಾಡಿಕೊಳ್ಳಬಹುದು. ಥ್ಯಾಂಕ್ ಯು.